ಯಶಸ್ಸಿನ ಹಿನ್ನೆಲೆಯಲ್ಲಿ ಎರಡು ಸಂಗತಿಗಳು ಕಂಡುಬರುತ್ತೆ. ಒಂದು, ಇದು ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದ ಆಗಿದ್ದು ಅಂತ ಒಂದು ನಂಬಿಕೆ. ಇನ್ನೊಂದು, ಹೊಂಬಾಳೆಯಂತಹ ಒಂದು ದೊಡ್ಡ ಸಂಸ್ಥೆ, ಪ್ರೊಡಕ್ಷನ್ ಸಂಸ್ಥೆ ಇದನ್ನು ಮಾಡಿದ್ದಲ್ಲದೆ ಅದನ್ನು ಮಾರ್ಕೆಟಿಂಗ್ ಮಾಡಿತ್ತು. ಇವತ್ತಿನ ಸಂದರ್ಭದಲ್ಲಿ ನೀವು ಹೇಳ್ತಿರೋವಂಥ ಸಣ್ಣ ಸಿನಿಮಾಗಳಿಗೆ ಮಾರ್ಕೆಟಿಂಗ್ನ ಅಗತ್ಯ ಎಷ್ಟರ ಮಟ್ಟಿಗಿದೆ ಅದನ್ನು ಮೀಟ್ ಮಾಡಲಿಕ್ಕಾಗತ್ತೆ ಬಜೆಟಲ್ಲಿ, ಅದನ್ನು ಇಟ್ಟುಕೊಂಡು ಮಾಡುವಂಥ ಶಕ್ತಿ ನಮ್ಮ ಉಳಿದ ಚಿತ್ರಗಳಿಗೆ. ಯಾಕೆಂದರೆ ನಮ್ಮ 200+ ಸಿನಿಮಾ ಹೋದ ವರ್ಷ ರಿಲೀಸ್ ಆಗಿರೋದು. ನನ್ನ ಲೆಕ್ಕದ ಪ್ರಕಾರ 200ರಲ್ಲಿ ಪ್ರತಿ ವರ್ಷದ ಸಕ್ಸಸ್ ರೇಟೇ 5% ನಮ್ಮದು. ಸಕ್ಸಸ್ ರೇಟ್ 5% ಅಂದರೆ 5ರಿಂದ 10 ಸಿನಿಮಾಗಳು ಮಾತ್ರ ಎಲ್ಲೋ ಒಂದು ಹಾಕಿದ ಬಂಡವಾಳ ತಗೊಂಡಿದೆಯನ್ನೋ ಲೆಕ್ಕದಲ್ಲಿ ನಮ್ಮ ಸಿನಿಮಾ ಪಂಡಿತರು ಮಾತಾಡ್ತಾರೆ. ಸೊ ಹಾಗಾಗಿ ಇನ್ನು ಉಳಿದ ಸಿನಿಮಾಗಳಿಗೆ ಮಾರ್ಕೆಟಿಂಗ್ನ ಕೊರತೆ ಇದೆ ಅಂತೀರೋ, ಅಥವಾ ಯಾವ ಥರದ ಕೊರತೆಯಿಂದ ನರಳಿ ಅದು ಈ ಮಟ್ಟಕ್ಕೆ ಬರಲಾಗುತ್ತಿಲ್ಲ ಅನ್ನೋದು ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತವಾಗ್ಲೂ ಫಸ್ಟ್ ಥಿಂಗ್ ಈ ಸಿನಿಮಾ ತಲುಪಿದ್ದು ಜನರಿಂದ, ಅದು ಕನ್ನಡ ಪ್ರೇಕ್ಷಕರಿಂದ. ಯಾಕಂದರೆ ವರ್ಡ್ ಆಫ್ ಮೌತ್ ಅಂತ ಏನು ಹೇಳ್ತೀವಿ ನಾವು, ಜನರ ಮಾತಿನಿಂದ ಬಾಯಿಂದ ಬಾಯಿಗೆ ತಲುಪಿರೋದು ಒಂದು ಕನ್ನಡ ಜನರಿಂದ. ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀವಿ ನಾವು. ಅವರು ಎಲ್ಲಿವರೆಗೆ ಇದನ್ನು ತಲುಪಿಸಿದ್ರು ಅಂದರೆ, ಕನ್ನಡದಲ್ಲೇ ಎಲ್ಲ ರಾಜ್ಯಗಳಲ್ಲೂ ರಿಲೀಸ್ ಮಾಡಿದ್ವಿ ನಾವು. ಸೊ ಬೇರೆ ವಿದೇಶದಲ್ಲೂ ರಿಲೀಸ್ ಮಾಡಿದ್ವಿ. ಮುಂಬೈಯಲ್ಲಿ 10 ಶೋ ಕೊಟ್ಟಿದ್ದರು ನಮಗೆ ರಿಲೀಸ್ ಆಗಿದ್ದ ದಿವಸ ಕನ್ನಡದಲ್ಲೇ. ಇದು ಶುಕ್ರವಾರ, ಶನಿವಾರ ಆಗಬೇಕಾದ್ರೆ 120 ಶೋಗಳು ಹೌಸ್ಫುಲ್ ಆಗಿದ್ವು ಮುಂಬೈಯಲ್ಲಿ. ಹೊಂಬಾಳೆ ಅಂತಹ ಇಂತಹ ಪ್ರತಿಷ್ಠಿತ ಸಂಸ್ಥೆ, KGF ಅಂತ ಸಿನಿಮಾ ಮಾಡಿರುವಂಥವ್ರು, ಆ್ಯಂಡ್ ಇವತ್ತಿಗೂ ತುಂಬ ದೊಡ್ಡ ಬಜೆಟಿನ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ವಿಜಯ್ ಕಿರ್ಗಿಂದರ್ ಅವರು ಮೊನ್ನೆ ಕೂಡ ಅನೌನ್ಸ್ ಮಾಡಿದರು, ಮುಂದಿನ 5 ವರ್ಷಗಳಲ್ಲಿ 3,000 ಕೋಟಿಯನ್ನು ನಾನು ಸಿನಿಮಾ ಇಂಡಸ್ಟ್ರಿ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೆ ಇದಕ್ಕೆ ಪಬ್ಲಿಸಿಟಿ ಖರ್ಚು ಮಾಡೋ ದೊಡ್ಡ ವಿಷಯ ಆಗ್ತಿರಲಿಲ್ಲ, ಅಥವಾ ಇದನ್ನು ಡೈರೆಕ್ಟಾಗಿ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋದಕ್ಕೆ ದೊಡ್ಡ ವಿಷಯ ಆಗ್ತಿರಲಿಲ್ಲ. ಆಲ್ರೆಡಿ ಆ ಎಕ್ಸ್ಪೀರಿಯನ್ಸ್ನ ಮಾಡಿದ್ದಾರೆ, ಎರಡೆರಡು ಸಿನಿಮಾಗಳ ಮುಖಾಂತರ. KGF 1 ಮತ್ತು KGF 2 ಎರಡರಲ್ಲೂ ಅದ್ಭುತ ಯಶಸ್ಸನ್ನು ಕಂಡಿರುವಂಥ ಒಂದು ಸಂಸ್ಥೆ. ಕಾಂತಾರಕ್ಕೆ ಶುರುವಲ್ಲಿ ನಾವು ಪಬ್ಲಿಸಿಟಿ ಜಾಸ್ತಿ ಖರ್ಚು ಮಾಡಿಲ್ಲ. ವಿಜಯ್ ಕಿರ್ಗಂದೂರ್ ಅವರಿಗೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ಮಾಪಕರವರು. ನಾನು ಅವರು ಇಬ್ಬರು ಮಾತಾಡಬೇಕಾದ್ರೆ ಮೋಸ್ಟ್ಲಿ ನಾನು ಅವರ ಜೊತೆಗೆ ಅಷ್ಟೇ ಓಪನ್ ಆಗಿ ಇದ್ದಿದ್ದಕ್ಕೆ ಮೋಸ್ಟ್ಲಿ ಅದನ್ನು ಹಂಚ್ಕೊಂಡಿರ್ಬೋದು. ಯಾಕಂದರೆ ನಾನು ಯಾವುದೇ ಒಂದು ಬಿಲ್ಡಪ್ ಕೊಟ್ಟು ಅಥವಾ ಇನ್ನೇನೋ ಮಾಡಿಕೊಂಡು ನಾವು ಮಾಡೋಣ ಅನ್ನೋ ಥಾಟ್ ಇರಲಿಲ್ಲ ನನಗೆ. ಕಂಟೆಂಟ್ ಜನರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ನಾನು ಹಿಂದೆ ಸರ್ಕಾರಿ ಮಾಡಿದಾಗಲೂ ಕೂಡ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ವಿಜಯ್ ಕಿರ್ಗಿಂದರ್ ಅವರು ಕೂಡ ಅದೇ ಒಂದು ಥಾಟ್ ಪ್ರೊಸೆಸ್ ಇತ್ತು. ಈ ಸಿನಿಮಾ ನಾವು ರಿಲೀಸ್ ಮಾಡಿದ ಮೇಲೆ ಜನರಿಗೆ ಏನು ಕಂಟೆಂಟ್ ತಲುಪುತ್ತಲ್ಲ ಅಲ್ಲಿಂದ ಇದು ಟೇಕ್ ಆಫ್ ಆಗುವಂಥದ್ದು. ಇದಕ್ಕಿಂತ ಮುಂಚೆ ನಾವು ಪಬ್ಲಿಸಿಟಿ ಮಾಡೋದಕ್ಕಿಂತ ಹೆಚ್ಚು ಸಿನಿಮಾ ತಲುಪಿದ ಮೇಲೆ ಅದನ್ನು ಹೆಚ್ಚು ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದು. ಆ ಕ್ಲಾರಿಟಿ ಒಬ್ಬ ನಿರ್ಮಾಪಕನಿಗೆ ತುಂಬ ಇಂಪಾರ್ಟೆಂಟ್. ಬರುವಂಥವರು ದುಡ್ಡಿದೆ ಸಿನಿಮಾ ಮಾಡ್ಬಿಡೋಣ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಸಿನಿಮಾ ಮಾಡ್ಬಿಡೋಣ, ಅಥವಾ ನಿರ್ದೇಶಕರಾಗ್ಬೋದು, ಇಡೀ ತಂಡ ಆಗ್ಬೋದು, ನಮಗೊಂದು ಕ್ಲಾರಿಟಿ ಬೇಕು. ನನ್ನ ಸಿನಿಮಾವನ್ನು ನಾನು ಹೇಗೆ ತಲುಪಿಸ್ತೀನಿ ಅಂತ, ನನ್ನ ಕಂಟೆಂಟನ್ನು ಜನರಿಗೆ ಹೇಗೆ ಕನೆಕ್ಟ್ ಆಗೋ ಥರದಲ್ಲಿ ತೊಗೊಂಡು ಹೋಗ್ತೀನಿ, ನಾನು ಸರಿಯಾದ ರೀತಿಯಲ್ಲಿ ಹೇಗೆ ಎಜುಕೇಟ್ ಮಾಡ್ತೀನಿ ಅಂತ. ಸರ್, ಇವತ್ತು ಬರೀ 200 ಸಿನಿಮಾಗಳು ಮಾತ್ರ ನಮ್ಮ ಕನ್ನಡದಲ್ಲಿ ಕಾಣಿಸ್ತಿದೆ, ಬೇರೆ ಭಾಷೆಯ ಎಲ್ಲ ಸಿನಿಮಾಗಳು ಬರ್ತಿದೆ ಸರ್ ಇವತ್ತಿಲ್ಲಿ. ಅದು ಮೇನ್ ಸ್ಟ್ರೀಮ್ ಆಗಿ 5 ಭಾಷೆಯನ್ನು ತೊಗೊಂಡ್ರು. ಸಮಟೈಮ್ಸ್ ಯಾವುದೋ ಒಂದು ಮರಾಠಿ ಹಿಟ್ ಫಿಲ್ಮ್ ಬಂದ್ಬಿಡುತ್ತೆ ಇಲ್ಲಿಗೆ, ಇಂಗ್ಲೀಷ್ ಸಿನಿಮಾಗಳಂತೂ ಕಂಟಿನ್ಯೂಸ್ ಬರ್ತಾನೇ ಇರುತ್ತೆ. ಆ ಇಂಗ್ಲೀಷ್ ಸಿನಿಮಾಗಳು ಜೊತೆಗೆ ತೆಲುಗು ತಮಿಳಿಗೂ ಬೇರೆ ಬೇರೆ ಭಾಷೆಗೆ ಡಬ್ ಆಗಿರುವ ಸಿನಿಮಾಗಳು ಬರ್ತಾ ಇರುತ್ತೆ. ಕರ್ನಾಟಕ ಹೈಲಿ ಕಾಂಪಿಟೇಟಿವ್ ಒಂದು ಪ್ಲೇಸ್ ಸಿನಿಮಾ ಅನ್ನೋ ಒಂದು ಪ್ರಪಂಚಕ್ಕೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಏನು, ಯಾವ ಥರದ ಜನರಿಗೆ ಈ ಸಿನಿಮಾ ತಲುಪಿಸ್ಬೇಕು ಅನ್ನೋದು ಕ್ಲಾರಿಟಿ ನಮ್ಮ ತಂಡದವ್ರಿಗೆ ಬೇಕು. ನನ್ನ ಪ್ರಕಾರ ಹೊಂಬಾಳೆಗೆ ಮತ್ತು ನಮ್ಮ ಇಡೀ ತಂಡಕ್ಕೆ ಆ ಕ್ಲಾರಿಟಿ ಇತ್ತು. ಹಾಗಾಗಿ ನಾವು ಸಿನಿಮಾ ಬಿಫೋರ್, ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತಾರೆ ಇವತ್ತೆಲ್ಲ ಎಲ್ಲ ಸಿನಿಮಾದವರು, ಅದನ್ನು ಮಾಡಿಲ್ಲ. ಅಥವಾ ತುಂಬ ದೊಡ್ಡ ಮಟ್ಟದ ಒಂದು ಪ್ರೆಸ್ ಮೀಟನ್ನು ಮಾಡ್ಬೋದು. ನಾವು ಮಾಡಿದ್ದು ಬರೀ ಪ್ರಿಂಟ್ ಮೀಡಿಯಾದವ್ರನ್ನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅದಾದಮೇಲೆ ಡಿಜಿಟಲ್ ಮಾಧ್ಯಮದಲ್ಲಿ ಯಾರಿದ್ದಾರೆ, TV ಮಾಧ್ಯಮದಲ್ಲಿ ಯಾರಿದ್ದಾರೆ, ಅವರುಗಳಿಗೆ ಇಂಟರ್ವ್ಯೂಸ್ಗಳನ್ನ ಕೊಟ್ವಿ. ಇದು ಬರೀ ಒಂದೇ ರೌಂಡ್ ಆಯಿತು. ಪ್ರೆಸ್ ಮೀಟ್ ನಾವು ಸಿನಿಮಾ ಅನೌನ್ಸ್ಮೆಂಟ್ಗೆ ದೊಡ್ಡ ಮುಹೂರ್ತನೂ ಮಾಡಲಿಲ್ಲ. ಆನೆಗುಡ್ಡೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿದ್ವಿ, ಶೂಟಿಂಗ್ ಶುರು ಮಾಡಿದ್ವಿ. ಸೊ ಹಾಗಾಗಿ ಇದು ಕನ್ನಡಕ್ಕೆ ಈ ಬಜೆಟನ್ನು ಲೆಕ್ಕ ಹಾಕ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದೊಡ್ಡ ಮಟ್ಟದ ಬಿಲ್ಡನ್ನು ನಾವೆಲ್ಲೂ ಕೊಡೋಕ್ಕೆ ಹೋಗಲೇ ಇಲ್ಲ. ಜನರಿಗೆ ಈ ಕಂಟೆಂಟ್ ತಲುಪಲಿ, ಅದಾದಮೇಲೆ ಅವ್ರು ತೊಗೊಂಡು ಹೋಗ್ತಾರೆ ಅನ್ನೋದಿತ್ತು. ಒನ್ಸ್ ಅವ್ರಿಗೆ ರೀಚ್ ಆದಮೇಲೆ ತುಂಬ ಅದ್ಭುತವಾಗಿ ಅದನ್ನು ಪ್ರಮೋಟ್ ಮಾಡಿದರು ಹೊಂಬಾಳೆ ಫಿಲ್ಮ್ಸ್ ಅವರು. ಯಾಕಂತಂದರೆ ಅವ್ರು ಹಿಂದಿಯಲ್ಲಿ ಮಾಡಿರುವಂಥದ್ದಾಗ್ಬೋದು, ತೆಲುಗು ತಮಿಳು ಮಲಯಾಳಂ ಆಗ್ಬೋದು. ತೆಲುಗು ತುಂಬ ಆಶ್ಚರ್ಯ ಸರ್, ಅಂದರೆ ಕೆಲವೊಂದಷ್ಟು ತರ್ಕಕ್ಕೆ ನಿಲ್ಲದೇ ಇರುವಂಥದ್ದು ಈ ಸಿನಿಮಾದಲ್ಲಿ. 5 ದಿನದ ಮುಂಚೆ ಪೋಸ್ಟರನ್ನು ಹಾಕಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ, ಟ್ರೈಲರ್ ರಿಲೀಸ್ ಆಗಿತ್ತು.
ತೆಲುಗುಲ್ಲಿ ಅದಾಗಿರೋದು. ಮೂರು ನಾಲ್ಕು ದಿವಸಕ್ಕೇನೆ ಸುಮಾರು 20 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದ್ದಲ್ಲಿ. ಸೊ ಹಿಂದಿ ತೆಲುಗು ಆ ಮಟ್ಟದಲ್ಲೇ ಆಲ್ಮೋಸ್ಟ್ ಈಕ್ವಲ್ ಕಲೆಕ್ಷನ್ ಮಾಡುತ್ತೆ ಅಂತಂದರೆ ನನ್ನ ಮುಖ ಪರಿಚಯನೂ ಇಲ್ಲ, ನಾವು ಪಬ್ಲಿಸಿಟಿನೂ ಮಾಡಿಲ್ಲ. 5 ದಿನದ ಮುಂಚೆ ಅಲ್ಲಿ ಪೋಸ್ಟರ್ ಬಿದ್ದಿದೆ ಅಷ್ಟೆ. ಈ ಪೋಸ್ಟರ್ ಬೀಳೋದು ಹೆಂಗೆ ಅಂತಂದರೆ ಸುಮಾರು 70s 80s 90s ಬರ್ತಿದ್ದಂಥ ಒಂದು ಸ್ಟ್ರಾಟಜಿ ಅದು. ಇವತ್ತಿನ ಕಾಲಕ್ಕೆ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗತ್ತೆ. ಬಟ್ ಕನ್ನಡದವರು ಏನು ಅದನ್ನು ಆಂಧ್ರದಲ್ಲಿ ಏನು ಸ್ಪ್ರೆಡ್ ಮಾಡಿದರು ವರ್ಡ್ ಆಫ್ ಮೌತ್, ಹಿಂದಿಯಲ್ಲಿ ಏನು ಮಾಡಿದರು, ಅಥವಾ ತಮಿಳ್ನಾಡಲ್ಲಿ ಏನಾಗಿತ್ತು, ಕೇರಳದಲ್ಲಿ ಏನಾಗಿತ್ತು, ಅದು ತುಂಬ ಇಂಪಾರ್ಟೆಂಟ್ ಆಗೋಯ್ತು. ಮಾರ್ಕೆಟಿಂಗ್ ಅನ್ನೋದು, ಮಾರ್ಕೆಟಿಂಗ್ ಅನ್ನೋದನ್ನ ಅಷ್ಟರ ಮಟ್ಟಿಗೆ ಬಳಕೆ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ರೈಟ್ ವೇನಲ್ಲಿ ಮಾಡಿದ್ದೀವಿ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಾಯಿಂದ ಬಾಯಿಗೆ ವರ್ಡ್ ಆಫ್ ಮೌತ್ ಹರಡೋದಕ್ಕೆ ನಿಮ್ಮ ಚಿತ್ರದಲ್ಲಿದ್ದಂಥ ವಿಶೇಷತೆಗಳೇನಂತ? ಅದನ್ನು ನಾನು ಹೇಳೋದು ತುಂಬ ಕಷ್ಟವಾದಂಥ ವಿಚಾರ, ಜನರು ಅದನ್ನು ಹೇಳಬೇಕಾಗತ್ತೆ. ಒಂದು ನಾನು ಬಿಲಿ ಮಾಡೋದು ಅದು ಅಂದರೆ ಜನರಿಗೆ ಖಂಡಿತವಾಗ್ಲು ಈ ಸಿನಿಮಾವು ಕೂಡ ನಂಬಿಕೆಯ ಮೇಲೆ. ಇದರ ಕೋರ್ ಕಂಟೆಂಟೇ ನಾವೇನು ನಂಬ್ತೀವಿ ಅನ್ನೋದು. ಇಡೀ ಭಾರತವನ್ನು ತಗೊಂಡ್ರೆ ತುಂಬ ವೈವಿಧ್ಯಮಯವಾದಂಥ ಒಂದು ದೇಶ ನಮ್ಮದು. ಇದರ ಬ್ಯೂಟಿನೇ ಹಾಗೆ. ನೀವು ಕರ್ನಾಟಕದ ಒಳಗಡೆ ತಗೊಂಡ್ರೆ ಒಂದು ಸರ್ವೆನೇ ಹೇಳುತ್ತೆ, ಒಂದು 20-50 ಕಿಲೋಮೀಟರಲ್ಲಿ ನಮ್ಮ ಡೈಲೆಕ್ಟ್ ಚೇಂಜ್ ಆಗುತ್ತೆ, ನಮ್ಮ ಫುಡ್ ಸಿಸ್ಟಮ್ ಚೇಂಜ್ ಆಗುತ್ತೆ. ದೋ ನಾವು ಬೆಂಗಳೂರಲ್ಲಿ ತಗೊಂಡ್ರೆ ನೀವು ಸಿಟಿಯಲ್ಲಿ ಮಾತಾಡುವಂಥ ಮೂಲ ಬೆಂಗಳೂರಿಗಿರೋ ಮಾತಾಗ್ಬೋದು, ಅಥವಾ ಗ್ರಾಮಾಂತರ ಬೆಂಗಳೂರಲ್ಲಿ ತಗೊಂಡು ಅವ್ರು ಮಾತಾಡೋ ರೀತಿ ಆಗ್ಬೋದು, ಹಾಕುವಂಥ ಬಟ್ಟೆ ಆಗ್ಬೋದು, ಊಟೋಪಚಾರ ಆಗ್ಬೋದು. ಇದೇ ರೀತಿಯಲ್ಲಿ ಬಂದಾಗ ನಮ್ಮ ಇಡೀ ಭಾರತದ ವ್ಯವಸ್ಥೆಯಲ್ಲಿ ನಾವು ನಂಬುವಂಥ ನಂಬಿಕೆಗಳು, ನಾವು ನಂಬುವಂಥ ದೇವರಾಗ್ಬೋದು, ದೈವಗಳಾಗ್ಬೋದು, ಇದು ಭಾರತದ ಪ್ರತಿ ಮೂಲೆ ಮೂಲೆಯಲ್ಲೂ ಇದೆ ಅಂತ. ಸೊ ಹಾಗಾಗಿ ನಾನು ಒಂದು ಪದವನ್ನು ಉಪಯೋಗಿಸಿದ್ದು, ಮೋರ್ ರೀಜನಲ್ ಈಸ್ ಮೋರ್ ಯೂನಿವರ್ಸಲ್ ಅಂತ. ಸೊ ಇದು ನನ್ನ ಪ್ರಕಾರ ಪ್ರತಿಯೊಬ್ಬರು ಅವರವರದ್ದೇ ಆದಂಥ ದೈವಗಳನ್ನು, ಅವರವ್ರದ್ದೇ ಆದಂಥ ನಂಬಿಕೆಗಳನ್ನು ಅವರು ಕನೆಕ್ಟ್ ಮಾಡ್ಕೊಳ್ತಾ ಹೋದರು. ಐ ಥಿಂಕ್ ಅದು ಹೆಚ್ಚು ಜನರನ್ನು ಡ್ರೈವ್ ಮಾಡ್ತು ಅಂತ. ಆಮೇಲೆ ನಾನು ಇದನ್ನು, ಇದು ಹೊಸದಲ್ಲ ಸರ್, ಕಾಂತಾರ ಅನ್ನೋ ಕಂಟೆಂಟು ಆಲ್ ಆಫ್ ಅ ಸಡನ್ ಔಟ್ ಆಫ್ ದ ಬ್ಲೂ ಇಂದ ತಂದು ನಾನು ಹೊಸದಾಗಿ ಹೇಳಿರುವಂಥದ್ದಲ್ಲ. ಕಾರಂತರು ಚೋಮನ ದುಡಿಯಲ್ಲೇ ಬರೆದಂಥ ಒಂದು ಅದ್ಭುತ ವಿಚಾರ ಅದು. ಬಿ ವಿ ಕಾರಂತರು ಅದ ನಿರ್ದೇಶನ, ಅಲ್ಲೇ ಪಂಚುರ್ಲಿ ದೈವದ ಮಹಾತ್ಮೆ ಆಗ್ಬೋದು, ಒಂದು ಹಿಂದುಳಿದ ಸಮುದಾಯ ಆಗ್ಬೋದು, ಇವೆಲ್ಲವನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಎಷ್ಟೊಂದು ತುಳು ಸಿನಿಮಾಗಳಲ್ಲೂ ಕೂಡ ಈ ದೈವದ ವಿಚಾರವನ್ನು ಹೇಳಿದ್ದಾರೆ. ಆದರೆ ಈ ಸಿನಿಮಾ ಬರೀ ದೈವಾರಾಧನೆ ಬಗ್ಗೆ ಅಲ್ಲ, ಇದು ಒಂದು ಹಾಡಿಯ ಮಕ್ಕಳ ಜೀವನದ ಬಗ್ಗೆ, ಕಾಡಂಚಿನಲ್ಲಿ ಬದುಕ್ತಿರುವಂತಹ ಜನರ ಬಗ್ಗೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥವ್ರ ಬಗ್ಗೆ. ಸೊ ಕಾಲಘಟ್ಟಗಳು ಬದಲಾಗ್ತಾ ಆಗ್ತಾ ಆಗ್ತಾ ಏನೇನು ನಡೀತಾ ಬಂತು, ಅಸ್ಪೃಶ್ಯತೆಯ ಬಗ್ಗೆ ಏನೋ ಒಂದಷ್ಟು ಕಡೆ ಮೆನ್ಷನ್ ಮಾಡ್ತಾ ಹೋಗ್ತೀವಿ ನಾವು. ಇದು ಯಾವುದೂ ಕೂಡ ಇವತ್ತು ನೇರ ಬಾಯಲ್ಲಿ ಹೇಳಿದ ತಕ್ಷಣ ಜನರು ಒಫೆಂಡ್ ಆಗ್ಬೋದು, ಆದರೆ ನಾವು ಅದನ್ನು ವಿಜುವಲೈಸ್ ಮಾಡಿ ತೋರಿಸಿದಾಗ, ಜನರಿಗೆ ಅದನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳಕ್ಕೆ ಹೊರಟಾಗ ಆ ವಿಷುವಲ್ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಥಾಟ್.